ಕೊರೋನಾದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಯೋಚನೆ ಮಾಡಿತು ಈ ರೇಷನ್ ಕಾರ್ಡನ್ನು ಇಡೀ ದೇಶದಲ್ಲಿ ಅವರು ಯಾವ ಯಾವುದೇ ಜಾಗಕ್ಕೆ ಹೋಗಲಿ ವಲಸೆ ಕಾರ್ಮಿಕರು ಯಾವುದೇ ಭಾಗಕ್ಕೆ ಹೋಗಲಿ ಅಥವಾ ಉಳಿದಂಥ ಜನ ಅದು ಟ್ರಾನ್ಸ್ಫರ್ ಆಗಿ ಅಥವಾ ಚಿಕ್ಕ ಚಿಕ್ಕ ಇರುವವರು ಇರ್ಬೋದು ಉದ್ಯೋಗ ಹರಸಿ ಬರ್ತಾ ಇರುವಂಥವರು ಬೇರೆ ಬೇರೆ ಜಾಗದಲ್ಲಿ ಅವರು ಸೆಟ್ಲ್ ಆಗ್ಬೋದು ಅಂಥವರಿಗೆ ಇಡೀ ದೇಶಕ್ಕೊಂದು ರೇಷನ್ ಕಾರ್ಡನ್ನು ಮಾಡಬೇಕು ಅನ್ನುವಂಥ ಒಂದು ಹೊಸ ಸಂಕಲ್ಪವನ್ನು ಆ ರೀತಿಯ ಯೋಚನೆಯನ್ನು ಕೇಂದ್ರ ಸರ್ಕಾರ ಮಾಡಿತು ಇದರ ಪರಿಣಾಮವಾಗಿ ಬಂದಂಥ ಯೋಜನೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಮೂಲಕ ಇವತ್ತು ವಲಸೆ ಕಾರ್ಮಿಕರು ಯಾವುದೇ ರಾಜ್ಯಕ್ಕೆ ಹೋಗಲಿ ಯಾವುದೇ ಊರಿಗೆ ಹೋಗಲಿ ಯಾವುದೇ ಹಳ್ಳಿಗೆ ಹೋಗಲಿ ಅವರಿಗೆ ಅವರಿಗೇನು ರೇಷನ್ ಸಿಗುತ್ತೆ ಆ ರೇಷನನ್ನು ಆಯಾ ರಾಜ್ಯಗಳ ಕಾನೂನಿನ ಪ್ರಕಾರ ಕೊಡುವಂಥದ್ದನ್ನು ಮಾಡಲಾಗ್ತಾ ಇದೆ ಅದಕ್ಕಾಗಿ ಇನ್ನು ಮುಂದೆ ರೇಷನ್ ಒಂದು ರಾಜ್ಯಕ್ಕೆ ಮಾತ್ರ ರೇಷನ್ ಕಾರ್ಡ್ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತ ಅಲ್ಲ ಬೇರೆ ರಾಜ್ಯದಿಂದ ಬಂದವರು ಕೂಡ ನಮ್ಮ ಕರ್ನಾಟಕದಲ್ಲಿ ರೇಷನನ್ನು ತಗೊಳ್ಳೋಕ್ಕೆ ಅವಕಾಶ ಆಗಿರುವಂಥದ್ದು ನಿಜವಾಗಲೂ ಈ ದೇಶವನ್ನು ಏಕತೆಯ ರೂಪದಲ್ಲಿ ಜೋಡಿಸುವಂಥ ಅತ್ಯಂತ ದೊಡ್ಡ ಕಾರ್ಯಕ್ರಮ ಅಂತ ನನಗೆ ಅನಿಸುತ್ತೆ